ಇರುವಂತ ವಿಡಿಯೋ ಆಫ್ ಮೈ ಚಾನಲ್. ನಾನು ಇವತ್ತು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಬೆಳಗ್ಗೆ ಬೆಳಗ್ಗೆನೆ ಹಾಗಲಕಾಯಿ ಜ್ಯೂಸ್ ಕುಡಿಯೋಣ ಅನ್ಕೊಂಡೆ. ಬಿಕಾಸ್ ಈ ವೀಕ್ ಲಾಸ್ಟ್ ವೀಕ್ ಎಲ್ಲ ಶುಗರ್ ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಇತ್ತು, ಸೊ ಸ್ವಲ್ಪ ಡಿಟಾಕ್ಸಿಫೈ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಕನ್ನಡದಲ್ಲಿ ಒಂದು ಸೇಯಿಂಗ್ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಫಸ್ಟು ಎಲ್ಲ ಕಟ್ ಮಾಡಿಕೊಂಡು ಬೀಜ ಎಲ್ಲ ಬೇರ್ಪಡಿಸ್ಕೋಬೇಕು. ಎಲ್ಲದನ್ನು ಕಟ್ ಮಾಡಿ ಕಟ್ಮಾಡಿದಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ತೊಳ್ಕೋಬೇಕು. ನಾನು ಜಾಸ್ತಿ ಕಷ್ಟ ಇಟ್ಕೊಳ್ಳಲ್ಲ, ಇದರಲ್ಲೇ ತೊಳೆದು ಬಿಡ್ತೀನಿ. ನೀರು ಹಾಕ್ಕೊಂಡು ತೊಳ್ಕೊಳ್ಳಿ. ಸ್ಟ್ರೈನ್ ಮಾಡ್ಕೊಂಬಿಡಿ. ಜಾಸ್ತಿ ನೀರು ಹಾಕ್ಕೋಬೇಡಿ, ಬಿಕಾಸ್ ಜಾಸ್ತಿ ಜ್ಯೂಸ್ನ ಕುಡಿಯೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ನಾನು ಇಷ್ಟೇ ಹಾಕ್ತಾ ಇರೋದು. ಸ್ವಲ್ಪ ಹೊತ್ತು ವೇಟ್ ಮಾಡಿ ಈ ಫ್ರಾತ್ ಎಲ್ಲ ಮೇಲೆ ಬರುತ್ತೆ, ಆಮೇಲೆ ಗ್ರೀನ್ ಕಲರ್ ನಮಗೆ ಬೇಕಾಗಿರೋ ಜ್ಯೂಸ್ ಎಲ್ಲ ಕೆಳಗಡೆ ಬರುತ್ತೆ ನೋಡಿ. ಆದರೂ ಆ ಫ್ರಾತ್ ಎಲ್ಲ ಹಂಗೆ ಇದೆ ಇನ್ನು. ಹಾಗಲಕಾಯಿ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಕುಡಿಯೋಕ್ಕೆ ಧೈರ್ಯ ಬೇಕಷ್ಟೇ, ಆದರೆ ನಾನು ಕರಿ ಎಲ್ಲ ಮಾಡ್ಕೊಂಡು ತಿನ್ನೋ ಅಷ್ಟು ಅದನ್ನು ಎಂಜಾಯ್ ಮಾಡೋ ಅಷ್ಟು ಧೈರ್ಯ ನನಗಂತೂ ಇಲ್ಲ. ಅದರ ಬೆನಿಫಿಟ್ ಅಂತೂ ಬೇಕು, ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ. ವೈಟಮಿನ್, ಫೋಲೇಟ್, ಜಿಂಕ್, ಆಮೇಲೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತಂತೆ. ಅಷ್ಟಿದ್ರೆ ಸಾಕಲ್ವಾ? ರೆಡಿ, 1, 2, 3. ಇಮಿಡಿಯೇಟ್ಲಿ ವಾಟರ್ ಕುಡಿದ್ಬಿಡ್ಬೇಕು. ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ, ಅದು ಹೋಗಿ ಅದು ಒಳಗಡೆ ಕೆಲಸ ಅದು ಮಾಡ್ಕೊತಾ ಇರುತ್ತೆ. ನೀವು ದಯವಿಟ್ಟು ಮಾಡಿ, ಆಮೇಲೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಅನದರ್ ವಿಡಿಯೋ ಆಫ್ ಮೈ ಚಾನಲ್. ನಾನು ಇವತ್ತು ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ, ಬೆಳಗ್ಗೆ ಬೆಳಗ್ಗೆನೆ ಹಾಗಲಕಾಯಿ ಜ್ಯೂಸ್ ಕುಡಿಯೋಣ ಅನ್ಕೊಂಡೆ. ಬಿಕಾಸ್ ಈ ವೀಕ್ ಲಾಸ್ಟ್ ವೀಕ್ ಎಲ್ಲ ಶುಗರ್ ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಇತ್ತು, ಸೊ ಸ್ವಲ್ಪ ಡಿಟಾಕ್ಸಿಫೈ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ.